ಕರ್ನಾಟಕದ ಸ್ತಬ್ಧ ಚಿತ್ರ ಪ್ರದರ್ಶನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರದ್ದು ಆಹಾಹಾ ಏನು ಆರ್ಭಟಾರಿ. 2009ರಲ್ಲಿ ಯುಪಿಎ ಸರ್ಕಾರ ಇದ್ದಾಗ ನಮ್ಮ ಸ್ತಬ್ಧ ಚಿತ್ರವನ್ನು ನಿರಾಕರಿಸಿದ್ದು ರಾಜ್ಯದ ಯಾವ ಕಾಂಗ್ರೆಸ್ ನಾಯಕರು ಯುಪಿಎ ಮೇಲೆ ಒತ್ತಡ ಹಾಕಲೇ ಇಲ್ಲ. ಆ ವರ್ಷ ನಮ್ಮ ರಾಜ್ಯದ ಟ್ಯಾಬ್ಲೋ ಬರಲೇ ಇಲ್ಲ. ಆ ನಂತರ ಸತತ 14 ವರ್ಷ ಟ್ಯಾಬ್ಲೋ ಬಂತು. ಆಗ ನಮ್ಮ ರಾಜ್ಯದ ಸ್ತಬ್ಧ ಚಿತ್ರಕ್ಕೆ ಅನುಮತಿ ಸಿಕ್ತು. ವಿಚಾರ ಬಂದಾಗ ಎಲ್ಲರೂ ಒಂದಾಗಬೇಕು. ಸಣ್ಣಪುಟ್ಟ ಭಾವನೆ ಬಿಟ್ಟುಬಿಟ್ಟು ಒಂದಾಗಬೇಕು. ಈಗಲಾದರೂ ಕಾಂಗ್ರೆಸ್ನವರು ಪಾಠ ಕಲಿಬೇಕಲ್ವೇನ್ರಿ? ಹೀಗಂದಿದ್ದಾರೆ ಮುಖ್ಯಮಂತ್ರಿಗಳು. ಅನ್ಯಾಯ ಅಂತ 2009ರಲ್ಲಿ ಯು ಪಿ ಎ ಸರ್ಕಾರ ಇತ್ತು. ಸ್ತಬ್ಧ ಚಿತ್ರ ಕಳಿಸಿಕೊಟ್ಟಿದ್ದು, ನಿರಾಕರಣೆ ಮಾಡಿದ್ರು. ಆವಾಗ ಇವರ್ಯಾರೂ ಮೇಲೆ ಒತ್ತಡ ಹೇರಿ ಅವ್ರದ್ದೇ ಸರ್ಕಾರ ಇತ್ತು. ಶಬ್ದ ಚಿತ್ರವನ್ನು ಮಾಡಬಹುದಾಗಿತ್ತು. ಕರ್ನಾಟಕದ ಬಗ್ಗೆ ಅಷ್ಟು ಸ್ವಾಭಿಮಾನ ಇದೆ, ಮಾಡಲಿಲ್ಲ. ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಚಿತ್ರನೇ ಬರಲಿಲ್ಲ. ಅದಾದ ಮೇಲೆ ಕಂಟಿನ್ಯೂಸ್ ಆಗಿ 14 ವರ್ಷ ಬಂದಿದೆ. ಕಳೆದ ಬಾರಿ ಪ್ರಶಸ್ತಿ ಸಿಕ್ಕವರಿಗೆ ಬೇರೆದ್ರು ಅವಕಾಶ ಕೊಡಬೇಕನ್ನೋ ವಿಚಾರ ಅಷ್ಟೇ ಇತ್ತು. ಆದಾಗ್ಯೂ ನಾನು ರಕ್ಷಣಾ ಸಚಿವರಿಗೆ ಮಾತನಾಡಿದೆ, ನಮ್ಮ ಕೇಂದ್ರ ಸಚಿವರು ಜೋಶಿಯವರು ಕೂಡ ಮಾತಾಡಿದರು. ಈಗ ಶಬ್ದ ಚಿತ್ರ ಅನುಮತಿಯನ್ನು ಕೊಟ್ಟಿದ್ದಾರೆ. ಮತ್ತು ಕೇವಲ 8 ದಿವಸದಲ್ಲಿ ಶಬ್ದ ಚಿತ್ರವನ್ನು ತಯಾರು ಮಾಡಿ ನಾರಿ ಶಕ್ತಿ ಅನ್ನುವಂಥ ವಿಚಾರದಲ್ಲಿ, ನಾರಿ ಶಕ್ತಿ ಅಲ್ಲಪ್ಪ, ಅದನ್ನು ತಯಾರು ಮಾಡಿ ಅತ್ಯಂತ ಅದ್ಭುತವಾಗಿದೆ ಆ ಶಬ್ದ ಚಿತ್ರ ಆಗ್ತದೆ. ಹೀಗಾಗಿ ಸಣ್ಣ ಸಣ್ಣ ಒಂದು ಭಾವನೆ ಬಿಟ್ಟು ಕರ್ನಾಟಕದ ವಿಷಯ ಇದ್ದಾಗ ಎಲ್ಲರೂ ಒಂದಾಗಬೇಕು ಅಂತ ನಾವೆಲ್ಲ ಇಟ್ಕೊಂಡಿದ್ದೇವೆ. ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ.